ಕಾಂತಮಂಗಲದ ಡಾಕ್ಟರ್ ಭವಾನಿ ಶಂಕರ್ ಹೆಚ್ಆರ್ ಅವರ ಮಾಲೀಕತ್ವದ ಎಲುಬು ಮತ್ತು ಮಕ್ಕಳ ಚಿಕಿತ್ಸಾಲಯ ಸಂಜೀವಿನಿ ಕ್ಲಿನಿಕ್ ಇಂದು ಸುಳ್ಯದ ಶ್ರೀರಾಮ್ಪೇಟೆಯ ಕಾನತಿಲ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಕ್ಲಿನಿಕ್ ಅನ್ನು ಭವಾನಿ ಶಂಕರ್ ಅವರ ಮಾತೃಶ್ರೀ ಸರೋಜಿನಿ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಪಾರೆ, ರಮಾನಾಥ್ ಕಾನತಿಲ, ಎಸ್ಬಿ ಲ್ಯಾಬ್ನ ಬಾಲಕೃಷ್ಣ, ಸುಳ್ಯ ಪೊಲೀಸ್ ವೃತ್ತ ಕಚೇರಿಯ ತಾರನಾಥ, ರಶ್ಮಿ ಭವಾನಿ ಶಂಕರ್ ಉಪಸ್ಥಿತರಿದ್ದರು. ಬೆಳ್ಳಿತೆರೆಯಲ್ಲಿ ಸಾಕಷ್ಟು ಸದ್ದು ಮಾಡಿರುವ ದೃಶ್ಯ ಮೂವೀಸ್ನವರ ದಯಾನಂದ್ ರೈ ಬೆಟ್ಟಂಪಾಡಿ ನಿರ್ಮಾಪಕರಾಗಿರುವ ಪೆನ್ಸಿಲ್ ಬಾಕ್ಸ್ ಮಕ್ಕಳ ಕನ್ನಡ ಚಲನಚಿತ್ರ ಅರುಣಾ ಚಿತ್ರಮಂದಿರದಲ್ಲಿ ಯಶಸ್ವಿ 50 ಪ್ರದರ್ಶನ ಕಂಡಿದ್ದು, ಜನವರಿ 17ರಂದು 50ನೇ ದಿನದ ಸಂಭ್ರಮವನ್ನು ಆಚರಿಸಿದರು. ನಾಯಕಿ ನಟಿ ದೀಕ್ಷಾ ಡಿ ರೈ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮವನ್ನು ಆಚರಿಸಿದರು. ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಹಿರಿಯ ನಟ ರಮೇಶ್ ರೈ ಕುಕ್ಕವಳ್ಳಿ, ನಿರ್ಮಾಪಕ ನಟ ದಯಾನಂದ್ ರೈ ಬೆಟ್ಟಂಪಾಡಿ, ನಿರ್ದೇಶಕ ರಜಾಕ್ ಪುತ್ತೂರು, ವಿತರಕ ಬಾಲಕೃಷ್ಣ ಶೆಟ್ಟಿ, ಅರುಣ ಚಿತ್ರಮಂದಿರದ ನವೀನ್ ಚಂದ್ರ, ಸಾಹಿತಿ ಸಿ ಶೇಖ್ ಅಜೇಮರ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯಗುರು ಸತೀಶ್ ಕುಮಾರ್ ರೈ, ಶಿಕ್ಷಕ ಪದ್ಮನಾಭ್ ಶೆಟ್ಟಿ, ಕಲಾವಿದರಾದ ಮೋಹನ್ ಪಡ್ರೆ, ಗಾಯಕಿ ಜನ್ಯಪ್ರಸಾದ್, ನಾಗೇಶ್ ಟಿ ಎಸ್ ಮೊದಲಾದವರು ಉಪಸ್ಥಿತರಿದ್ದರು. ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಪ್ರಥಮ BSW ವಿದ್ಯಾರ್ಥಿನಿ ಚೈತ್ರ ಎಂ ಅವರು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಆಯ್ಕೆಯಾಗಿದ್ದು, ಉತ್ತರ ಪ್ರದೇಶದ ವಾರಣಾಸಿ ವಿಶ್ವವಿದ್ಯಾಲಯದಲ್ಲಿ ಜನವರಿ 18ರಿಂದ 20ರವರೆಗೆ ನಡೆಯುವ ರಾಷ್ಟ್ರಮಟ್ಟದ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾಟದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಎಲಿಮಲೆ ಸಹಕಾರಿ ಪ್ರೌಢಶಾಲೆ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸುಳ್ಯ ತಾಲೂಕು 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಎಲಿಮಲೆ ಸರಕಾರಿ ಪ್ರೌಢಶಾಲೆಯ ವಠಾರದಲ್ಲಿ ಜನವರಿ 19ರಂದು ನಡೆಯಲಿದ್ದು, ನಾಡಿನ ಹೆಸರಾಂತ ಸಾಹಿತಿ ಕವಿ ವಿಮರ್ಶಕ ಕೃಷಾ ಮರ್ಕಂಜ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನವು ನಡೆಯಲಿದೆ. ವೇದಿಕೆಗೆ ದಿವಂಗತ ದೇವಕಿ ವೆಂಕಪ್ಪಗೌಡ ಅಂಬೆಕಲ್ಲು ಮತ್ತು ಸಭಾಂಗಣಕ್ಕೆ ದಿವಂಗತ ಸುಬ್ರಾಯ ಭಟ್ ಖೇರ ಅವರ ಹೆಸರನ್ನು ನೀಡಲಾಗಿದೆ ಎಂದು ತಿಳಿದುಬಂದಿದೆ. ಸುಳ್ಯದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಅಂಬೇಡ್ಕರ್ ಭವನ ನಿರ್ಮಾಣ, ಡಿಸಿ ಮನ್ನಾ ಜಾಮೀನನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಭೂ ವಂಚಿತರಿಗೆ ಹಸ್ತಾಂತರ ಮತ್ತು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ, ಹೀಗೆ ಹಲವು ಬೇಡಿಕೆಗಳನ್ನು ಮುಂದುವರಿಸಿಕೊಂಡು ಜನವರಿ 27ರಂದು ಸುಳ್ಯ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ದಲಿತ್ ಸೇವಾ ಸಮಿತಿ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಹೇಳಿದರು. ಅವರು ಸುಳ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೇಡಿಕೆಗಳನ್ನು ಮುಂದುವರಿಸಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಪ್ರತಿಭಟನಾ ಸ್ಥಳಕ್ಕೆ ಆ ಕ್ಷೇತ್ರದ ಶಾಸಕರೇ ಬಂದು ಮನವಿ ಸ್ವೀಕರಿಸಿ ಬೇಡಿಕೆಯ ಕುರಿತು ಸಮರ್ಪಕ ಉತ್ತರ ನೀಡುವವರೆಗೂ ನಾವು ಸ್ಥಳದಿಂದ ಕದಲುವುದಿಲ್ಲ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಯ ತಾಲೂಕು ಅಧ್ಯಕ್ಷ ವಸಂತ ಕುದ್ಲಾಜೆ, ದಲಿತ ಮುಖಂಡರಾದ ಕೇಶವ ಕುಪ್ಲಾಜೆ, ಬಿಕೆ ಅಣ್ಣಪ್ಪ ಕಾರೆಕ್ಕಾಡು, ನಾರಾಯಣ ತೊಡಿಕನ, ದೊಬ್ಬಯ್ಯ ಕೊಲ್ಲಮುಗ್ರ, ಉಮೇಶ್ ಅಲೆಕ್ಕಾಡಿ, ಕುಮಾರ ಬಳ್ಳಕ,
ಸುರೇಶ್ ಅಲಂಕಾಡು, ಯಶವಂತ ಕಡಬ ಉಪಸ್ಥಿತರಿದ್ದರು. ಶಾಸಕರು ಕೂಡ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡ್ತೇನೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ದಿನಾಂಕ 27 ಬರುವ ವಾರ 1/2020 ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆ ದಿವಸ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಂಗಾರಾವ್ ಅವರು ನಮ್ಮ ಪ್ರತಿಭಟನೆ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಬೇಡಿಕೆ ಏನೆಂದರೆ ಸುಳ್ಯದಲ್ಲಿ ತುರ್ತಾಗಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು. ಹಾಗೆಯೇ ಸುಳ್ಯದಲ್ಲಿರುವ ಡಿಸಿ ಮನ್ನ ಜಮೀನನ್ನು ಆಯಾಯ ಗ್ರಾಮದ ಪರಿಶಿಷ್ಟ ಜಾತಿ ಪಂಗಡದ ಭೂವಂಚಿತರಿಗೆ ಹಂಚಬೇಕು ಮತ್ತು ಸುಳ್ಯ ತಾಲೂಕಿನ ನಿವೃತ್ತ ಸೈನಿಕರಿಗೆ ಜಮೀನನ್ನು ಒದಗಿಸಬೇಕು. ಮತ್ತೆ ಸರ್ಕಾರಿ ಇಲಾಖೆ ಮತ್ತು ಇತರ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ದುಡಿಯುವವರನ್ನು ಕೂಡ ಸಮಾನ ವೇತನ ಕೊಡಬೇಕು ಮತ್ತೆ ಅವರನ್ನು ಕಾಯಂ ಕೂಡ ಮಾಡಬೇಕು. ಹೀಗೆ ನಮ್ಮ ಹಲವಾರು ಬೇಡಿಕೆಗಳನ್ನು ಆ ದಿವಸ ನಮ್ಮ ಮಾನ್ಯ ಶಾಸಕರಾದ ಅಂಗರ್ ಅವರಿಗೆ ನಾವು ನೀಡಲಿದ್ದೇವೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಲಯನ್ಸ್ ಕ್ಲಬ್ ಸುಳ್ಯ ಇದರ ಸಹಕಾರದಲ್ಲಿ 2019-20 ಸಾಲಿನ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಯಡಿ ಕೈತೋಟ ಅಭಿವೃದ್ಧಿ ಮತ್ತು ತರಬೇತಿ ಕಾರ್ಯಕ್ರಮವನ್ನು ಸುಳ್ಯದ ಲಯನ್ಸ್ ಸೇವಾ ಸದನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನಿಯ ಕಲ್ತಡ್ಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಂಗಾಧರ್ ರೈ ವಹಿಸಿದ್ದರು. ಇವತ್ತು ನಮ್ಮ ನಮ್ಮ ದೇಹ ಬಹುಶಃ ವಿಷಯಿತವಾಗಿರುತ್ತೆ ಹೇಳಿಕೆ ಬರ್ತದೆ. ನಾವು ಉಪಯೋಗಿಸುವಂತಹ ಆಹಾರ ಎಲ್ಲ ರೀತಿಯ ಆಹಾರಗಳು ಇವತ್ತು ವಿಷಯಿತವಾಗಿವೆ. ಬಹುಶಃ ಒಂದು ಕಾಲದಲ್ಲಿ ನಾವೆಲ್ಲ ಏನು ತರಕಾರಿಗಳನ್ನು ಹೊರಗಿನ ತರುತ್ತಿರಲಿಲ್ಲ, ಆದರೆ ಕಾಲಕ್ರಮೇಣ ನಮಗೆ ತರಕಾರಿ ಹೊರಗಿನ ಬಂದರೆ ಮಾತ್ರ ಅದು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಕಾರ್ಯಕ್ರಮದಲ್ಲಿ ತಾರಸಿತೋಟ ಕೃಷಿ ತಜ್ಞ ಕೃಷ್ಣಪ್ಪ ಗೌಡ ಪಟ್ಟಂಬೈಲು ಅವರಿಂದ ಕೈತೋಟ ರಚನೆ ಮತ್ತು ಅಭಿವೃದ್ಧಿಯ ಬಗ್ಗೆ ತರಬೇತಿ ನೀಡಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ವಲಯ ಅಧ್ಯಕ್ಷೆ ರೇಣುಕಾ ಸದಾನಂದ ಜಾಕೆ, ಸಹಾಯಕ ತೋಟಗಾರಿಕಾ ಅಧಿಕಾರಿ ಅರಬನ್ ಪೂಜಾರಿ, ಲಯನ್ಸ್ ಸೇವಾ ಸಂಸ್ಥೆಯ ರಾಮಕೃಷ್ಣ ರೈ ತಮ್ಮಯ್ಯ, ನಿವೃತ್ತ ಕೃಷಿ ಅಧಿಕಾರಿ ವೀರಪ್ಪ ಗೌಡ ಉಪಸ್ಥಿತರಿದ್ದರು. ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹತ್ಯೆಗೆ SDPI ರೂಪಿಸಿದ ಸಂಚು ಬಯಲಾಗಿದೆ. ಈ ಸಂಚಿನ ಮೊದಲ ಭಾಗವಾಗಿ RSS ಕಾರ್ಯಕರ್ತ ವರುಣ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ದರು. ವರುಣ್ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು 6 SDPI ಕಾರ್ಯಕರ್ತ ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸಿದಾಗ ಈ ಸ್ಫೋಟಕ ಸಂಚು ಬಯಲಾಗಿದೆ.